ವೆಲ್ಕಮ್ ಟು ಪದ್ಮಾಸ್ ರೆಸಿಪಿಗೆ. ನಾನು ಇವತ್ತು ನಿಮಗೆ ಹೆಲ್ತಿ ಆಗಿರುವಂತ ಬನಾನಾ ಟಾಫಿ ನಿಮಗೆ ಮಾಡಿ ತೋರಿಸ್ತೀನಿ. ಬನಾನಾ ಟಾಫಿಗೆ ಬೇಕಾದ ಪದಾರ್ಥ 4 ನೇಂದ್ರ ಬಾಳೆ ತಗೊಂಡಿದ್ದೀನಿ, ಹಣ್ಣಾಗಿರ್ಬೇಕು. ಐಸಿಂಗ್ ಶುಗರ್ 1 ಕಪ್ ತಗೊಂಡಿದ್ದೀನಿ. ಗ್ಲೂಕೋಸ್ 100 ಗ್ರಾಮ್ ತಗೊಂಡಿದ್ದೀನಿ. 50 ಗ್ರಾಮ್ ಮಿಲ್ಕ್ ಪೌಡ್ರು. ಇದು ಬಂದು ಕೋವಾ ತಗೊಂಡಿದ್ದೀನಿ 50 ಗ್ರಾಮ್ಸ್. ಏಲಕ್ಕಿ ಪೌಡ್ರು, ಬೆಣ್ಣೆ 100 ಗ್ರಾಮ್, 1 ಗ್ಲಾಸ್ ಹಾಲು. ಇದು ಯಾವ ತರ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬಾ ಹೆಲ್ತಿ ಫುಡ್ ಇದು. ಇವಾಗ ನಾವು ಬಾಳೆಹಣ್ಣು ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಈತರ ಬಾಳೆಹಣ್ಣೆಲ್ಲ ನಾವು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ತರ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ನುಣ್ಣಗೆ. ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬಾಳೆಹಣ್ಣು ಹಣ್ಣಾಗಿರದೆ ತಗೊಳ್ಳಿ ಆದಷ್ಟು. ಇವಾಗ ಚೆನ್ನಾಗಾಗಿದೆ. ಇದು ಇವಾಗ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಸ್ಟವ್ ಆನ್ ಮಾಡ್ಕೊಳ್ತೀನಿ. ಬಾಣಲಿ ಬಿಸಿಯಾಗಿದೆ. 100 ಗ್ರಾಮ್ ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಇಷ್ಟು ಕರಗಿದ್ರೆ ಸಾಕು. 1 ಗ್ಲಾಸ್ ಹಾಲು ಹಾಕ್ಕೊಳ್ಳೋಣ. ಇದು ಮೆಣಸಾ ಇದೆ. ಇವಾಗ ನಾವು ಈ ಬನಾನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಹಾಕ್ಬಿಟ್ಟು ಇದು ಹಾಲು ಬೆಣ್ಣೆ ಬಾಳೆಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬಾ ಹೆಲ್ತಿ ಫುಡ್ಡು, ಮಕ್ಳಿಗೆ ದೊಡ್ಡವರಿಗೆಲ್ಲ ಸುಸ್ತಾಗಿರುತ್ತೆ ನೋಡಿ. ಅವಾಗ ಇದು 1-2 ಸ್ಪೂನ್ ತಿಂದ್ರೆ ಸಾಕು, ಸುಸ್ತೆಲ್ಲ ಕಮ್ಮಿ ಆಗುತ್ತೆ. ಇದು ನೀವು ಮನೇಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿ ಫುಡ್ ಇದು. ಕೋವಾ ಹಾಕೊಂಡಣ. ಇದೇನಿದ್ರು 1/2 ಗಂಟೆಯಲ್ಲಿ ಮುಗ್ದೋಗುತ್ತೆ. ಸಕ್ಕರೆ ಕೂಡ, ಸಕ್ಕರೆ ಪೌಡರ್ ಮಾಡಿಟ್ಕೊಂಡ್ರೆ ಐಸಿಂಗ್ ಶುಗರ್ ಇದಕ್ಕೆ ಹಾಕೊಳ್ಳೋಣ. ಇದು ಹಾಲು ಮಿಲ್ಕ್ ಪೌಡ್ರು ಇದೆಲ್ಲ ಹಾಕಿದ್ದೀನಿ. ಇದು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ತಿರುಗಿಸ್ಕೋಬೇಕು. ಇವಾಗ ಏಲಕ್ಕಿ ಪೌಡರ್ ಕೂಡ ಹಾಕೊಂಡಣ. ಇದು ಗ್ಲೂಕೋಸ್ 1 ಕಪ್ ತಗೊಂಡಿದ್ದೀನಿ, ಅದು ಕೂಡ ಹಾಕೊಳ್ತಾ ಇದ್ದೀನಿ. ನಾನು ಆಗ್ಲೇ ಹೇಳ್ದಂಗೆ ಇದು ತುಂಬಾ ಹೆಲ್ತಿ ಫುಡ್ಡು. ನೀವೇ ನೋಡ್ತಾ ಇದ್ರೆ ಎಲ್ಲ ಹೆಲ್ತಿ ಪದಾರ್ಥನೇ ಹಾಕಿದ್ದೀನಿ. ನೀವು ಮನೇಲಿ ಮಾಡಿ ಮಕ್ಳು ಕೊಡಿ, ಸುಸ್ತು ಎಲ್ಲ ಹೋಗುತ್ತೆ, ಹೊಟ್ಟೆ ಹಶುವಾಗುತ್ತೆ ಮಕ್ಳಿಗೆ. ಮಕ್ಳು ಚೆನ್ನಾಗಿ ಊಟ ಮಾಡ್ತಾರೆ. ಚೆನ್ನಾಗಿ ತಿರುಗಿಸ್ಕೋಬೇಕು. ತುಪ್ಪ ಸ್ವಲ್ಪ ಮೇಲ್ ಬರಬೇಕು, ಅದುವರೆಗೂ ನಾವು ಇದು ತಿರುಗಿಸ್ಕೊಂಡು ಇದು ಗಟ್ಟಿಗೆ ಹಲ್ವಾ ತರ ಆಗುತ್ತೆ, ಆವರೆಗೂ ನಾವು ತಿರುಗಿಸ್ತಾ ಇರಬೇಕು ಸಣ್ಣ ಊರಿಲಿ. ಇದು ನೋಡಿ, ಇದು ನೋಡಿ ಇನ್ನೇನು ಆಗ್ತಾ ಬಂತು. ಇನ್ನು 5 ನಿಮಿಷ ಬನಾನಾ ಟಾಫಿ ನಿಮಗೆ ಹಲ್ವಾ ರೆಡಿ ಆಗ್ಬಿಡುತ್ತೆ. ಬನಾನಾ ಟಾಫಿ ರೆಡಿ ಆಯಿತು. ಹಿಂಗೆ ತಳ ಬಿಡಬೇಕು, ಇನ್ನು 2 ನಿಮಿಷ ರೆಡಿ ಆಗ್ಬಿಡುತ್ತೆ ಬನಾನಾ ಟಾಫಿ. ನಾನು ಇದು ಹಲ್ವಾ ಅಂತ ಕರಿಬೋದು. ಈಗ ಬನಾನಾ ಟಾಫಿ ರೆಡಿ ಆಯಿತು ನೋಡಿ, ಹಿಂಗೆ ತಳ ಬಿಡುತ್ತೆ ಮೈಸೂರು ಪಾಕ್ ಥರ. ಇವಾಗ ರೆಡಿ ಆಗಿದೆ. ಇದು ನೀವು ತುಂಬಾ ದಿವಸ ಇಟ್ಕೊಂಡು ತಿನ್ಬೋದು. ಮಕ್ಕಳಿಗೆ ದಿನ 1 ಸ್ಪೂನ್ ತಿನ್ಸಿದ್ರೆ ಮಕ್ಕಳಿಗೆ ಹೊಟ್ಟೆ ಹಶುವಾಗುತ್ತೆ, ಹೆಲ್ತಿ ಆಗಿರ್ತಾರೆ. ದೊಡ್ಡವ್ರು ಕೂಡ ತಿನ್ಬೋದು. ಇದು ತುಂಬಾ ಹೆಲ್ತಿ ಫುಡ್, ಇದು ಇಂಗ್ಲಿಷ್ ಫುಡ್ ಇದು. ಇದು ಬೇರೆ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಬನಾನಾ ಟಾಫಿ. ತುಂಬಾ ಹೆಲ್ತಿ ಫುಡ್ಡು. ಪ್ರೇಕ್ಷಕರೇ ನೀವು ಕೂಡ ಮನೇಲಿ ಮಾಡಿ ತಿನ್ನಿ, ಒಂದ್ಸಲ ಮಾಡಿ ತಿನ್ನಿ ನೋಡಿ, ನಿಮಗೆ ಗೊತ್ತಾಗುತ್ತೆ.
ಬನಾನಾ ಟಾಫಿ ರೆಡಿ ಆಗಿದೆ. ಬನಾನಾ ಹಲ್ವಾ ಕೂಡ ಅನ್ಕೋಬಹುದು ನೀವು. ಹೆಲ್ತಿ ಫುಡ್ ಇದು, ಇಂಗ್ಲಿಷ್ ಫುಡ್ ಅಂತ ಅವಾಗ್ಲೇ ಹೇಳಿದ್ದೀನಿ, ನೀವು ಕೂಡ ಮನೇಲಿ ಮಾಡಿ ದಯವಿಟ್ಟು ಮಕ್ಕಳು ಕೊಡಿ. ಹಾಕ್ಬೋದು. ನಾನು ಬಾದಾಮಿ ಗೋಡಂಬಿ ತಗೊಂಡಿದ್ದೀನಿ, ಪಿಸ್ತಾ. ನೀವು ಕೂಡ ಮನೆಯಲ್ಲಿ ಮಾಡಿ ಮಕ್ಕಳು ಕೊಡಿ.